ಸುಮಾರು 800 ವರ್ಷಗಳ ದೇವಾಲಯ ಜೀರ್ಣೋದ್ಧಾರಕ್ಕೆ ಮುಂದಾದ ದೊಡ್ಡಹುಲ್ಲೂರು ಗ್ರಾಮಸ್ಥರು. ಸ್ಮಶಾನಕ್ಕೆ ಜಾಗವಿಲ್ಲದೆ ಕೆರೆ ಅಂಗಳದಲ್ಲಿ ಅಂತ್ಯಕ್ರಿಯೆ ನಡೆಸುತ್ತಿದ್ದ ಗ್ರಾಮಸ್ಥರಿಗೆ ಶಾಶ್ವತ ಪರಿಹಾರ ಕಲ್ಪಿಸಿದ ಶಾಸಕ ಶರತ್ಪಚ್ಚೇಗೌಡರು, ದೊಡ್ಡಹುಲ್ಲೂರು ಗ್ರಾಮದಲ್ಲಿ ಸ್ಮಶಾನಕ್ಕೆ ಸ್ಥಳ ಮಂಜೂರು ಮಾಡಿಸಿದ ಶಾಸಕ ಶರತ್ಪಚ್ಚೇಗೌಡರು ಸರ್ವೆ ನಂಬರ್ 21ರಲ್ಲಿ 19 ಗುಂಟೆ ಸ್ಮಶಾನಕ್ಕೆ ಸ್ಥಳ ಮಂಜೂರು ಮಾಡಿದ್ದಾರೆ. ಹಾಗೂ ಶಿಥಿಲವಾಗಿದ್ದ ಶಿವನ ದೇವಾಲಯ ಜೀರ್ಣೋದ್ಧಾರ ಹಾಗೂ ರಸ್ತೆ ಕಾಮಗಾರಿಗೆ ಗ್ರಾಮಸ್ಥರು ಮುಂದಾಗಿದ್ದಾರೆ. ಈ ಭಾಗದಲ್ಲಿ ರಸ್ತೆ ಮಾಡಿದರೆ ಅಂತ್ಯಕ್ರಿಯೆಗೆ ಹಾಗೂ ದೇವಾಲಯಕ್ಕೆ ಬರುವವರಿಗೆ ಅನುಕೂಲವಾಗಲಿದೆ. ಇನ್ನು ಗ್ರಾಮದ ಮುಖಂಡರಾದ ಎಲ್ಎನ್ಡಿ ಮಂಜುನಾಥ್ ಹಾಗೂ ರಾಜಗೋಪಾಲ್ ಅವರು ಶಾಸಕ ಶರತ್ಪಚ್ಚೇಗೌಡರ ನೇತೃತ್ವದಲ್ಲಿ ಅಭಿವೃದ್ಧಿ ಕಾಮಗಾರಿ ಮುಂದಾಗಿದ್ದು ಗ್ರಾಮಸ್ಥರಲ್ಲಿ ಶಾಶ್ವತ ಕಾಮಗಾರಿ ಕಲ್ಪಿಸುತ್ತಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ಪುರಾತತ್ವ ಇಲಾಖೆಯ ಅನುಸಾರ ಸುಮಾರು ಇತಿಹಾಸವಿರುವ ಶಿವನ ದೇವಾಲಯ ಜೀರ್ಣೋದ್ಧಾರ ಮಾಡಲು ಸಹ ಗ್ರಾಮಸ್ಥರು ಅನುಮತಿಗೆ ಕಾಯುತ್ತಿದ್ದಾರೆ. ಈ ಬಗ್ಗೆ ಗ್ರಾಮದ ಮುಖಂಡರು ಏನು ಮಾತನಾಡಿದ್ದಾರೆ? ಮೂಲ ಗುಂಪಾಗಿತ್ತು, ಈಗ ನಾವು ನಮ್ಮ ಎಲ್ಎನ್ಟಿ ಮಂಜು ಅವರು ನಮ್ಮ ಸಂಘಟಕರು ನಮ್ಮ ಈಗಿನ ಜನಪ್ರಿಯ ಶಾಸಕರಾದ ಶರತ್ಪಚ್ಚೇಗೌಡರ ನೇತೃತ್ವದಲ್ಲಿ ಈ ಇದಕ್ಕೆ ಪುನರತ್ವವನ್ನು ಮಾಡೋದನ್ನು ಮೊದಲನೇದಾಗಿ ದಾರಿ ಮಾಡ್ತೀರಿ. ಅದಕ್ಕೆ ಹಳೆ ದೇವಸ್ಥಾನ ಆಗಿರೋದ್ರಿಂದ ಇದಕ್ಕೆ ಒಂದು ದಾರಿ ಮಾಡಿ ಇದಕ್ಕೆಲ್ಲ ಜೀರ್ಣೋದ್ಧಾರ ಮಾಡೋಕ್ಕೆ ಎಲ್ಲ ಊರಿನವರು ಎಲ್ಲ ಪ್ರಯತ್ನ ಪಟ್ಟು ಮಾಡಿದ್ದೀವಿ. ಇದು ಭಾಳ ಹಿಂದಿನ ದೇವಸ್ಥಾನ, 800 ವರ್ಷಗಳ ಹಿಂದಿನ ದೇವಸ್ಥಾನ, ಈಶ್ವರನ ದೇವಸ್ಥಾನ, ಸೋಮೇಶ್ವರ ದೇವಸ್ಥಾನ ಅಂತ ಇದು ಇತಿಹಾಸ ತಜ್ಞರು ಬಂದಿದ್ರು. ಯಾರೋ ಒಬ್ರು ಇವರು ಬಂದಿದ್ರು, ಧನ್ಪಾಲ್ ಅಂತ ಒಬ್ರು ಬಂದಿದ್ರು, ಆಮೇಲೆ ಇನ್ನೊಬ್ರು ಯಾರೋ ಇದು ಬಂದಿದ್ರು, ನಮ್ಮ ಸ್ನೇಹಿತರು ಕೋಜಿಯವರು ಕರ್ಕೊಂಬಂದಿದ್ದಕ್ಕೆಲ್ಲ ಇದು ಮಾಡಿದ್ರು. ಆದ್ರೆ ಅವ್ರಿಗೆ ಏನೇ ಮಾಡಿ ಇದನ್ನ ಇದು ಮಾಡಬೇಕು ಅಂತ ಎಲ್ಲ ವ್ಯವಸ್ಥೆ ಮಾಡಿದಾಗ ನಾವು ನಮ್ಮ ಬಚ್ಚೇಗೌಡರು ಶರತ್ ನೇತೃತ್ವ ಊರವರೆಲ್ಲ ಸೇರಿ ಇದಕ್ಕೆ ಒಂದು ರೂಪ ಕೊಡಬೇಕು, ಇದನ್ನ ಜೀರ್ಣೋದ್ಧಾರ ಮಾಡ್ಬೇಕಂತ ತೀರ್ಮಾನ ಹಾಕೊಂಡು ಇವತ್ತು ಕೆಲಸ ಬಂದಾಗಿ ದಾರಿ ಮಾಡಿಬಿಟ್ಟು ಜನಗಳು ಓಡಾಡೋಕೆ ಅನುವು ಮಾಡಿಕೊಟ್ಬೇಕು. ಆಮೇಲೆ ನಂತರ ಅದನ್ನು ಇಳಿಸಿ ಕಲ್ಲಿಳಿಸಿ ಅದೇ ರೀತಿಯಾಗಿ ತಿರ್ಗಾ ಜೀರ್ಣೋದ್ಧಾರ ಮಾಡ್ಬೇಕಂತ ಎಲ್ಲ ಪ್ರಯತ್ನ ಪಟ್ಟಿದ್ರಿ. ನಮ್ಮ ಊರಿನವರೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ, ಅದಕ್ಕೆ ನಮ್ಮ ಮಂಜು ಅವರು ನಮ್ಮ ನಾರಾಯಣ ಸ್ವಾಮಿ ಇವರೆಲ್ಲ ಸಾಥ್ ನೀಡ್ತಾ ಇದ್ದಾರೆ. ಅದು ಮಶಾಣ ಅಂತಿರಲ್ಲ, ಕೆರೆ ತುಂಬಿದಾಗ ನೀರು ತುಂಬೋತಾ ಇದ್ವು, ಎಲ್ಲಿ ಹಾಕೋಕ್ಕೆ ಜಾಗ ಇಲ್ಲ. ಕೆರೆ ಅಂಗಳದಾಗ ತಂದು ನಮ್ಮ ದಲಿತ ಸಮುದಾಯ ಏನೈತೆ ಆ ಸಮುದಾಯದವ್ರನ್ನೆಲ್ಲ ತಂದು ಅಲ್ಲೇ ಒಟ್ಟಾಗಿ ಊತು ಮಶಾಣ ಮಾಡ್ಕೊಂಡಿದ್ವಿ. ಈಗ ಸರ್ವೆ ನಂಬರ್ 21ರಲ್ಲಿ 19 ಗುಂಟೆ ಕೊಟ್ಟವ್ರೆ, ಎಲ್ಲ ಸಮುದಾಯಕ್ಕೂ ಮೀಸಲು ಅಂತೇಳಿ ಮಶಾಣ ಮಾಡವ್ರೆ. ಅದನ್ನು ಮಾಡಿಕೊಟ್ಟಂಥ ನಮ್ಮ ಎಲ್ ಎಲ್ಟಿ ಮುಂಜಾಣೆ ಇರ್ಬೋದು, ರಾಜಗೋಪಾಲ್ ಇರ್ಬೋದು, ನಮ್ಮ ಜನಪ್ರಿಯ ಶಾಸಕರಾದಂಥ ಶರತ್ ಬಚ್ಚೇಗೌಡರು ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ಸರಿ, ಇದುವರೆಗೂ ಗೊತ್ತಿಲ್ಲ ಮಶಾಣ ಎಲ್ಲೈತೆ ಅನ್ನೋದು ಏನನ್ನೋದು ಗೊತ್ತಿಲ್ಲ. ಒಂದು ಸಮುದಾಯ ಮಾತ್ರ ಅಲ್ಲಿ 19 ಗುಂಟೆಯಲ್ಲಿ ಆಗ್ತಾ ಇದೆ, ಇದುವರೆಗೂ ಅದು ಮಶಾಣ ಅನ್ನೋದು ಗೊತ್ತಿಲ್ಲ. ಅದಕ್ಕಾಗಿ ಇತ್ತೀಚೆಗೆ ನಮ್ಮ ಎಲ್ ಎಟ್ಟಿ ಮಂಜಣ್ಣವರು ಅತಿ ಸೂಕ್ಷ್ಮವಾಗಿ ಗಮನಿಸಿ ನಮ್ಮ ಊರಿಗೆ ಏನೇನು ಬೇಕೋ ಅನುಕೂಲತೆ ಮತ್ತು ಅನುಕೂಲಗಳನ್ನು ಮಾಡ್ಕೊಂಡು ಬರ್ತವ್ರೆ. ಈಗ ಈ ರಸ್ತೆ ಆಗ್ಬಿಟ್ರೆ ಇಡೀ ಸಮುದಾಯಕ್ಕೆ ಎಲ್ಲ ಊರಿನ ಜನಕ್ಕೂ ಅನುಕೂಲ ಆಗ್ತೈತೆ. ದೇವಸ್ಥಾನಕ್ಕೆ ಬಂದು ಹೋಗೋಕ್ಕಿರ್ಬೋದು, ನಮ್ಮ ಮಶಾಣಕ್ಕೆ ಎಣ್ಣೆ ತಗೊಂಡು ಹೋಗೋಕ್ಕಿರ್ಬೋದು, ಎಲ್ಲದಕ್ಕೂ ಅನುಕೂಲ ಆಗ್ತೈತೆ. ಇದು